नमस्कार मक्कळे इवत्तिन वीडियोदल्लि नावु व्याकरणदल्लि समास पदगळ बग्गे तिळ्कोळ्ळोण समास पदगळु हेगिर्तवे अंत नोडि उदाहरणे हळे प्लस कन्नड हळेगन्नड बेट्ट प्लस तावरे बेट्टदावरे सिहि प्लस कुंबळ सिहि कुंबळ इवु संधि पदगळु ಯಾವ ಸಂಧಿ ಪದಗಳು ಆದೇಶ ಸಂಧಿ ಪದಗಳು ಈಗಾಗಲೇ ನಿಮಗೆ ಗೊತ್ತು ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ ನೋಡಿ ಹಳೆಯ ಕನ್ನಡ ಹಳೆಗನ್ನಡ ಬೆಟ್ಟದ ತಾವರೆ ಬೆಟ್ಟದಾವರೆ ಸಿಹಿಯಾದ ಕುಂಬಳ ಸಿಹಿ ಕುಂಬಳ ನೋಡಿ ಈ ಪದಗಳನ್ನು ನಾವು ಸಮಾಸ ಪದಗಳು ಅಂತ ಕರೀತೀವಿ ಸಮಾಸ ಪದಗಳು ಅಂದರೆ ಸಮಸ್ತ ಪದ ಒಟ್ಟುಗೂಡಿದ ಪದ ಅಂತ ಅರ್ಥ ಸಂಧಿ ಪದ ಅಂದರೆ ಸೇರಿದ ಪದ ಅಂತ ಅರ್ಥ ಓಕೆ ಸಂಧಿ ಪದದಲ್ಲಿ ಬರೀ ಅಕ್ಷರಗಳಲ್ಲಿ ವ್ಯತ್ಯಾಸವಾಗುತ್ತೆ ನೋಡಿ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಕಕಾರ ಹೋಗಿ ಕಕಾರ ಬಂದಿದೆ ಅಷ್ಟೇ ವ್ಯತ್ಯಾಸ ಬೆಟ್ಟ ಪ್ಲಸ್ ತಾವರೆ ತಾವರೆ ತಕಾರಕ್ಕೆ ತಕಾರ ಕುಂಬಳ ಗುಂಬಳ ಕಕಾರಕ್ಕೆ ಕಕಾರ ಆದರೆ ಸಮಾಸ ಪದದಲ್ಲಿ ನೋಡಿ ಹಳೆಯ ಕನ್ನಡ ಅನ್ನುವಾಗ ಹಳೆಯ ಅನ್ನೋ ಪದದಲ್ಲಿ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ ಯಕಾರಾಗಮ ಆಗಿದೆ ಆ ಪ್ರತ್ಯಯವೇ ಹೊರಟೋಗಿ ಹಳೆಗನ್ನಡ ಅನ್ನುವಂಥ ರೂಪ ಇಲ್ಲಿ ಸಿದ್ಧವಾಗಿದೆ ಹಾಗೆಯೇ ಬೆಟ್ಟದ ತಾವರೆ ಅನ್ನೋ ಕಡೆ ಬೆಟ್ಟದ ಅನ್ನೋ ಪದದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೋಗಿ ಬೆಟ್ಟದ ಅವರೆ ಅಂತಾಗಿದೆ ಸಿಹಿಯಾದ ಕುಂಬಳ ಅನ್ನೋ ಕಡೆ ಸಹ ಆದ ಆದ ಅನ್ನೋ ಪದವೇ ಹೊರಟೋಗಿದೆ ಆದ ಅನ್ನೋ ಪದದಲ್ಲಿ ಕೊನೆಗೆ ದ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ ಹಾಗೂ ಪ್ಲಸ್ ಆ ಆದ ಅಂತಾಗತ್ತೆ ಆದ ಅನ್ನೋ ಪದವು ಹೋಗಿದೆ ವಿಭಕ್ತಿ ಪ್ರತ್ಯಯ ಹೋಗಿದೆ ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಟ್ಟುಗೂಡಿ ಒಂದೇ ಪದವಾಗುವಾಗ ಸಮಸ್ತ ಕ್ರಿಯೆಯಿಂದ ಪದ ಬದಲಾವಣೆ ಆಗುತ್ತೆ ಅಥವಾ ಪದ ರೂಪುಗೊಳ್ಳುತ್ತೆ ನೋಡಿ ಸಂಧಿ ಅಂದರೆ ಅಕ್ಷರಗಳ ವ್ಯತ್ಯಾಸ ಸಮಾಸ ಅಂದರೆ ಪದಗಳ ವ್ಯತ್ಯಾಸ ಅನ್ನೋದನ್ನು ನೆನಪಿಟ್ಕೊಳ್ಳಿ ಈಗ ನೋಡೋಣ ಸಮಸ್ತ ಪದ ಅಥವಾ ಸಮಾಸ ಪದ ಅಂತ ಎರಡನ್ನೂ ಕರಿಬೋದು ಹಾಗಂದರೆ ಒಟ್ಟುಗೂಡಿದ ಪದ ಸೊ ಒಂದು ವ್ಯಾಖ್ಯಾನದಲ್ಲಿ ಹೇಳೋದಾದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸ ಕ್ರಿಯೆಯೊಂದಿಗೆ ರಚನೆಯಾದ ಪದವೇ ಸಮಾಸ ಪದ ಅಥವಾ ಸಮಸ್ತ ಪದ ನೋಡಿ ಸಮಾಸ ಕ್ರಿಯೆಯಿಂದ ರಚನೆಯಾದ ಪದವೇ ಸಮಾಸ ಪದ ಅಂತ ಶಾರ್ಟಾಗೂ ಹೇಳ್ಬೋದು ಸಂಕ್ಷಿಪ್ತವಾಗಿ ಸಮಾಸ ಕ್ರಿಯೆ ಅಂದರೆ ಏನು ಹಾಗಾದರೆ ಒಂದಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಗುಣವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಲೋಪ ಮಾಡಿಕೊಂಡು ಒಂದೇ ಪದವಾಗುವುದು ಸಮಾಸ ಕ್ರಿಯೆ ಸಂಧಿ ಕ್ರಿಯೆ ಅಂದರೆ ಗೊತ್ತಲ್ವಾ ಎರಡು ಪದಗಳು ಒಟ್ಟುಗೂಡುವಾಗ ಅಥವಾ ಸೇರುವಾಗ ಅಕ್ಷರಗಳಲ್ಲಿ ಬದಲಾವಣೆಯಾಗುವುದು ಸಂಧಿ ಕ್ರಿಯೆ ಸಮಾಸ ಕ್ರಿಯೆ ಅಂದರೆ ವಿಭಕ್ತಿ ಪ್ರತ್ಯಯಗಳನ್ನು ಲೋಪ ಮಾಡಿಕೊಂಡು ಒಂದೇ ಪದವು ಆಗುವುದು ಅನ್ನೋ ವ್ಯತ್ಯಾಸವನ್ನು ತಿಳ್ಕೋಬೇಕು ನೆಕ್ಸ್ಟ್ ಈ ಸಮಾಸ ಅನ್ನುವಂಥ ವಿಷಯದಲ್ಲಿ ಮುಖ್ಯವಾಗಿ ನಾವು ವಿಗ್ರಹವಾಕ್ಯ ಅನ್ನುವಂಥ ಕಾನ್ಸೆಪ್ಟನ್ನು ತಿಳ್ಕೋಬೇಕು ವಿಷಯವನ್ನು ಹಾಗೆಯೇ ಅರ್ಥ ಪ್ರಾಧಾನ್ಯತೆ ಅನ್ನುವಂಥ ವಿಚಾರವನ್ನು ತಿಳ್ಕೋಬೇಕು ಇವೆರಡನ್ನು ಈಗ ನೋಡೋಣ ಸಮಾಸ ಪದದಲ್ಲಿ ಸೇರಿರುವ ಪದಗಳನ್ನು ಅರ್ಥಬದ್ಧವಾಗಿ ವಿಂಗಡಿಸಿ ವಾಕ್ಯ ರೂಪದಲ್ಲಿ ಬರೆಯುವುದನ್ನು ವಿಗ್ರಹವಾಕ್ಯ ಅಂತ ಹೇಳ್ತೀವಿ ಉದಾಹರಣೆ ನೋಡಿ ಬೆಟ್ಟದ ಅವರೆ ಅನ್ನೋ ಪದವನ್ನು ವಿಗ್ರಹವಾಕ್ಯ ಮಾಡಿದಾಗ ಬೆಟ್ಟದ ತಾವರೆ ಅಂತ ಆಗುತ್ತೆ ನೋಡಿ ಬೆಟ್ಟದ ತಾವರೆ ಇದನ್ನು ವಾಕ್ಯ ರೂಪದಲ್ಲಿ ಇಟ್ಟಿದ್ದೀವಿ ಬೆಟ್ಟ ಅನ್ನೋ ಪದಕ್ಕೆ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿ ವಾಕ್ಯ ರೂಪವನ್ನು ಮಾಡಿದ್ದೀವಿ ಇಲ್ಲಿ ಬಿಡಿಸುವುದು ಅನ್ನುವಂಥ ಪರಿಕಲ್ಪನೆ ಇಲ್ಲ ಬಿಡಿಸುವುದು ಅನ್ನೋದು ಸಂಧಿ ಪದದಲ್ಲಿ ಸಮಾಸ ಪದದಲ್ಲಿ ವಿಗ್ರಹವಾಕ್ಯ ಮಾಡುವುದು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು ನೋಡಿ ಬಿಡಿಸುವುದು ಅಂದರೆ ಬೆಟ್ಟ ಪ್ಲಸ್ ತಾವರೆ ಅಂತ ಆಗುತ್ತೆ ಅಕ್ಷರ ಮಾತ್ರ ಬಿಡಿಸ್ತೀವಿ ಇಲ್ಲಿ ಪದಗಳನ್ನು ಬೇರೆ ಬೇರೆ ಮಾಡಿ ಅದು ಕಳೆದುಕೊಂಡಿರುವಂಥ ಪ್ರತ್ಯಯ ಪದಗಳನ್ನೆಲ್ಲ ಮತ್ತೆ ಸೇರಿಸಿ ಬರೀಬೇಕು ಹಾಗಾಗಿ ಇದು ವಿಗ್ರಹ ವಾಕ್ಯ ಮಾಡುವುದು ಅಂತ ಅರ್ಥ ಇನ್ನು ಅರ್ಥ ಪ್ರಾಧಾನ್ಯತೆ ಅನ್ನೋದ್ರ ಬಗ್ಗೆ ನೋಡೋಣ ಸಮಾಸ ಪದದಲ್ಲಿ ಸೇರಿರುವ ಯಾವ ಪದದ ಅರ್ಥ ಮುಖ್ಯವೋ ಆ ಪದದ ಅರ್ಥ ಪ್ರಧಾನವಾದದ್ದು ಅಂತ ನಾವು ಭಾವಿಸ್ಬೇಕು ಸೊ ಉದಾಹರಣೆ ನೋಡಿ ಇಲ್ಲಿ ಬೆಟ್ಟದಾವರೆ ಅನ್ನೋ ಪದದಲ್ಲಿ ಬೆಟ್ಟದ ತಾವರೆ ಅನ್ನೋ ಎರಡು ಪದ ಇದೆ
ಈ ಬೆಟ್ಟದ ಅನ್ನೋ ಪದವನ್ನು ನಾವು ಪೂರ್ವ ಪದ ಅಂತ ಕರಿತೀವಿ, ತಾವರೆ ಅನ್ನೋದನ್ನ ಉತ್ತರ ಪದ ಅಂತ ಕರಿತೀವಿ. ಪೂರ್ವ ಪದ ಅಂದರೆ ಹಿಂದಿನ ಪದ, ಉತ್ತರ ಪದ ಅಂದರೆ ಮುಂದಿನ ಪದ. ಸಮಾಸ ಪದ ಬೆಟ್ಟದಾದರೆ ಇಲ್ಲಿ ನಾವು ಒಂದು ಪ್ರಶ್ನೆ ಹಾಕೋಬೇಕು, ಏನು ನಮಗೆ ಬೆಟ್ಟ ಮುಖ್ಯನೋ ತಾವರೆ ಮುಖ್ಯನೋ? ಅಂದರೆ ನಾವು ಮಾತನಾಡುತ್ತಿರುವಂಥ ವಿಚಾರ ತಾವರೆ ಬಗ್ಗೆಯೋ ಬೆಟ್ಟದ ಬಗ್ಗೆಯೋ, ಅಥವಾ ನಮ್ಮ ಮುಂದೆ ಇರುವುದು ಬೆಟ್ಟವೋ ತಾವರೆಯೋ ಅಂದಾಗ ಇಲ್ಲಿ ತಾವರೆ ಅನ್ನೋದು ನಮ್ಮ ಮುಖ್ಯ ಇದೆ, ನಮ್ಮ ಮುಂದೆ ಮುಖ್ಯವಾಗಿದೆ. ತಾವರೆ ಬಗ್ಗೆ ನಾವು ಮಾತನಾಡ್ತೀವಿ ಹೊರತು ಬೆಟ್ಟದ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾವ ತಾವರೆ ಇದು? ಬೆಟ್ಟದ ತಾವರೆ. ಏನಿದು ತಾವರೆ? ಯಾವುದ್ರ ಬಗ್ಗೆ ಮಾತಾಡ್ತೀವಿ ನಾವು? ತಾವರೆ ಬಗ್ಗೆ ಮಾತಾಡ್ತಿದ್ದೀವಿ. ಅದು ಬೆಟ್ಟದಲ್ಲಿದ್ದದ್ದು ಅನ್ನೋದು ಬಿಟ್ಟರೆ ಬೆಟ್ಟಕ್ಕೂ ಇದಕ್ಕೂ ಬೇರೆ ಯಾವ ಸಂಬಂಧ ಇಲ್ಲ. ನಮ್ಮ ಬೆಟ್ಟದ ವಿಚಾರ ಇಲ್ಲಿ ಮುಖ್ಯವೂ ಅಲ್ಲ. ಹಾಗಾಗಿ ನಾವು ತಾವರೆ ಪದವನ್ನೇ ಮುಖ್ಯ ಅಂತ ಭಾವಿಸೋದ್ರಿಂದ ಉತ್ತರ ಪದವೇ ಮುಖ್ಯ, ಉತ್ತರ ಪದದ ಅರ್ಥವೇ ಪ್ರಧಾನ ಅಂತ ನಾವಿಲ್ಲಿ ಭಾವಿಸ್ತೀವಿ. ಸೊ ಇಲ್ಲಿ ಅರ್ಥ ಪ್ರಾಧಾನ್ಯತೆಯನ್ನು, ಯಾವ ಪದದ ಅರ್ಥ ಪ್ರಧಾನವಾಗಿದೆ ಎನ್ನುವುದ ಆಧಾರದ ಮೇಲೇ ಸಮಾಸಗಳ ಬೇರೆ ಬೇರೆ ವಿಧಗಳನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ನೋಡಿ, ಸಮಾಸ ಪದಗಳ ವಿಧಗಳು ನೋಡಿ, ಉತ್ತರ ಪದಾರ್ಥ ಪ್ರಧಾನ ಸಮಾಸ, ಪೂರ್ವ ಪದಾರ್ಥ ಪ್ರಧಾನ ಸಮಾಸ, ಉಭಯ ಪದಾರ್ಥ ಪ್ರಧಾನ ಸಮಾಸ, ಅನ್ಯ ಪದಾರ್ಥ ಪ್ರಧಾನ ಸಮಾಸ. ಇದು ಬಹಳ ಮುಖ್ಯ ಸಮಾಸ ವಿಧಗಳನ್ನು ನಾವು ಗುರುತಿಸೋದಕ್ಕೆ. ಇನ್ನು ಅದರಲ್ಲಿ ಸಮಾಸ ನಿಯಮವನ್ನು ಆಧರಿಸಿ ಬೇರೆ ಬೇರೆ ವಿಧಗಳು ನೋಡಿ. ಉತ್ತರ ಪದಾರ್ಥ ಪ್ರಧಾನ ಸಮಾಸದಲ್ಲಿ ಬೇರೆ ಬೇರೆ ನಿಯಮವನ್ನು ಆಧರಿಸಿ ತತ್ಪುರುಷ ಸಮಾಸ, ಕರ್ಮಧಾರ್ಯ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಹಾಗೆ ಪೂರ್ವ ಪದದ ಅರ್ಥ ಪ್ರಧಾನವಾಗುವ ಸಮಾಸದಲ್ಲಿ ಅಂಶಿ ಸಮಾಸ ಅನ್ನುವಂಥ ಒಂದು ಸಮಾಸ ನಿಯಮ, ಉಭಯ ಪದಾರ್ಥ ಪ್ರಧಾನ ಸಮಾಸದಲ್ಲಿ ದ್ವಂದ್ವ ಸಮಾಸ ಅನ್ನುವಂಥ ಒಂದು ಪದ ಸಮಾಸ ನಿಯಮ, ಅನ್ಯ ಪದಾರ್ಥ ಪ್ರಧಾನ ಅನ್ನುವಂಥ ಸಮಾಸದಲ್ಲಿ ಬಹುವ್ರೀಹಿ ಸಮಾಸ ಅನ್ನುವಂಥ ಒಂದು ಸಮಾಸ ನಿಯಮ. ಇದಲ್ಲದೆ ಅರಿ ಸಮಾಸ ಅಂತ ಒಂದಿದೆ. ಈ ಅರಿ ಸಮಾಸ ಅಂದರೆ ಏನು ಅಂತ ನಾವು ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಈ ಒಂದು ಸಮಾಸಗಳನ್ನು ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊದಲಿಗೆ ಉತ್ತರ ಪದಾರ್ಥ ಪ್ರಧಾನ ಸಮಾಸ ತೆಗೆದುಕೊಳ್ತಾ ಇದ್ದೀನಿ. ಉತ್ತರ ಪದಾರ್ಥ ಪ್ರಧಾನ ಸಮಾಸದಲ್ಲಿ ತತ್ಪುರುಷ ಸಮಾಸ ಮೊದಲನೆಯದು. ತತ್ಪುರುಷ ಸಮಾಸ ಅಂದರೆ ಏನು ಅಂತ ನೋಡೋಣ. ಯಾವ ನಿಯಮದಲ್ಲಿರೋದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಉದಾಹರಣೆ ನೋಡಿ, ಮರಕಾಲು ಅಂತ ಒಂದು ಪದ ತಗೊಂಡಿದ್ದೀನಿ. ಇದನ್ನು ವಿಗ್ರಹವಾಕ್ಯ ಮಾಡಿದ್ರೆ ಮರದ ಕಾಲು ಅಂತ ಆಗುತ್ತೆ. ಸೊ ಮರಗಾಲು ಅನ್ನೋ ಸಮಾಸ ಪದವನ್ನು ವಿಗ್ರಹವಾಕ್ಯ ಮಾಡಿದ್ರೆ ಮರದ ಕಾಲು ಅಂತಾಗುತ್ತೆ. ಮರದ ಅನ್ನುವಂಥ ಪದವನ್ನು ಪೂರ್ವಪದ ಅಂತ ಗುರುತಿಸಿದ್ರೆ ಕಾಲು ಅನ್ನೋದನ್ನು ಉತ್ತರ ಪದ ಅಂತ ಗುರುತಿಸಬೇಕು. ಹಾಗೆಯೇ ಈ ಪದಗಳು ಯಾವ ಗುಂಪಿಗೆ ಸೇರುತ್ತವೆ ಅನ್ನೋದು ನೋಡಬೇಕು. ಮರ ಅನ್ನೋದು ನಾಮಪದ ಅಲ್ವೇ, ಇಲ್ಲಿ ನಾಮಪದ. ಪೂರ್ವಪದ ಸ್ಥಾನದಲ್ಲಿ ನಾಮಪದ ಇದೆ. ಕಾಲು ಅನ್ನೋದು ಕೂಡ ನಾಮಪದ, ಉತ್ತರ ಪದ ಸ್ಥಾನದಲ್ಲೂ ನಾಮಪದ ಇದೆ. ಹಾಗಾದರೆ ಅರ್ಥ ಪ್ರಧಾನ ಯಾವುದು? ಕಾಲು ಅನ್ನೋ ಪದವೇ, ಅದರ ಅರ್ಥವೇ ನಮಗೆ ಮುಖ್ಯ. ನಾವು ಕಾಲಿನ ಬಗ್ಗೆ ಮಾತನಾಡ್ತಿದ್ದೀವಿ ಹೊರತು ಇಲ್ಲಿ ಮರದ ಬಗ್ಗೆ ಮಾತನಾಡ್ತಿಲ್ಲ. ಹಾಗಾಗಿ ಮರದ ಕಾಲು ಅನ್ನೋ ಪದದಲ್ಲಿ ನಮಗೆ ಕಾಲು ಅನ್ನೋದ ಪದದ ಅರ್ಥ ಮುಖ್ಯ. ಹಾಗಾಗಿ ಕಾಲು ಅನ್ನೋದ ಪದ ಉತ್ತರ ಪದ ಸ್ಥಾನದಲ್ಲಿರೋದ್ರಿಂದ ಉತ್ತರ ಪದದ ಅರ್ಥ ನಮಗೆ ಪ್ರಧಾನ. ನೋಡಿ, ಅದೇ ರೀತಿ ಇನ್ನೊಂದೆರಡು ಮೂರು ಉದಾಹರಣೆ ತಗೊಂಡಿದ್ದೀನಿ. ಕಾಲು ಬಳೆ ಅನ್ನುವಾಗ ಕಾಲಿನ ಬಳೆ, ಬಳೆ ಅನ್ನೋದು ಉತ್ತರ ಪದ ಸ್ಥಾನದಲ್ಲಿದೆ. ಬಳೆಯ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಹೊರತು ಕಾಲಿನ ಬಗ್ಗೆ ಅಲ್ಲ. ಸೊ ಇಲ್ಲಿ ನಮಗೆ ಉತ್ತರ ಪದದ ಅರ್ಥವೇ ಪ್ರಧಾನ. ತಲೆನೋವು ಅನ್ನುವ ಹಾಗೂ ಸಹ ತಲೆಯಲ್ಲಿ ನೋವು, ನೋಡಿ ನೋವಿನ ಬಗ್ಗೆ ಮಾತನಾಡಿದೀವಿ ಹೊರತು ನಾವು ತಲೆ ಬಗ್ಗೆ ಇಲ್ಲಿ ನಮಗೆ ಮುಖ್ಯ ಅಲ್ಲ. ತಲೆ ಅನ್ನೋ ಪದದ ಅರ್ಥ ಮುಖ್ಯ ಅಲ್ಲ ಈಗ ಅಷ್ಟೆ. ಹಗಲು ಕನಸು ಅನ್ನೋ ಪದದಲ್ಲಿ ಹಗಲಿನಲ್ಲಿ ಕನಸು, ನಾವು ಕನಸಿನ ಬಗ್ಗೆ ಮಾತನಾಡ್ತಿದ್ದೇವೆ ಹೊರತು ಈಗ ಹಗಲಿನ ಬಗ್ಗೆ ಮಾತನಾಡ್ತಿಲ್ಲ. ಹಾಗಾಗಿ ನಮಗೆ ಕನಸು ಅನ್ನೋದ ಪದ ಅರ್ಥ ಬಹಳ ಮುಖ್ಯವಾಗುತ್ತೆ. ಸೊ ಇವು ತತ್ಪುರುಷ ಸಮಾಸ ಪದಗಳಿಗೆ ಉದಾಹರಣೆಯಾಗುವಂಥ ಪದಗಳು. ಹಾಗಾದರೆ ತತ್ಪುರುಷ ಸಮಾಸವನ್ನು ನೆನಪಿಟ್ಕೊಳ್ಳೋದು ಹೇಗೆ? ಒಂದು ಸೂತ್ರದ ರೂಪದಲ್ಲಿ ನೋಡಿ, ನಾಮಪದ ಪ್ಲಸ್ ನಾಮಪದ ಪ್ಲಸ್ ಉತ್ತರ ಪದದ ಅರ್ಥ ಪ್ರಧಾನ, ಇದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಇನ್ನು ವ್ಯಾಖ್ಯಾನದಲ್ಲಿ ಹೇಳೋದಾದರೆ, ಪೂರ್ವ ಪದದ ಸ್ಥಾನದಲ್ಲಿ ನಾಮಪದವಿದ್ದು ಉತ್ತರ ಪದದ ಸ್ಥಾನದಲ್ಲೂ ನಾಮಪದವಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಆ ಸಮಾಸವನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ ಅಂತ ವ್ಯಾಖ್ಯಾನ ಮಾಡಬೇಕು. ಇದಿಷ್ಟು ತತ್ಪುರುಷ ಸಮಾಸದ ಬಗ್ಗೆ ವಿಚಾರ. ನೀವು ಹೆಚ್ಚು ಹೆಚ್ಚು ಪದಗಳನ್ನು ಸಂಗ್ರಹಿಸಿ ಬಿಡಿಸಿ ವಿಗ್ರಹವಾಕ್ಯ ಮಾಡಿ ಹುಡುಕೊಂಡ್ರೆ, ಪದಗಳನ್ನು ಹೆಸರಿಸಿ ಮಾಡಿದ್ರೆ ನಿಮಗೆ ಸ್ಪಷ್ಟವಾಗಿ
ಅರ್ಥವಾಗುತ್ತೆ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಿಡಿಯೋದಲ್ಲಿ ಉಳಿದ ಸಮಾಸ ಪದಗಳನ್ನು ನಿಯಮಗಳನ್ನು ನೋಡೋಣಂತೆ. ಈಗ ಗೃಹಕಾರ್ಯ ಅಥವಾ ಅಸೈನ್ಮೆಂಟ್ಗೆ ಪ್ರಶ್ನೆಗಳು. ಸಮಾಸ ಎಂದರೇನು? ವಿಗ್ರಹವಾಕ್ಯ ಮಾಡುವುದೆಂದರೇನು? ಸಂಧಿಗೂ ಸಮಾಸಕ್ಕೂ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ಸಮಾಸ ಪೂರ್ವ ಪದಗಳು ಎಂದರೇನು? ಅವುಗಳನ್ನು ಏನೆಂದು ಹೆಸರಿಸಲಾಗಿದೆ? ಸಮಾಸದ ನಾಲ್ಕು ವಿಭಾಗಗಳು ಮತ್ತು ಅವುಗಳ ವಿಧಗಳನ್ನು ತೋರಿಸುವ ರೇಖಾನಕ್ಷೆಯನ್ನು ಬರೆಯಿರಿ. ಉತ್ತರ ಪದಾರ್ಥ ಪ್ರಧಾನ ಸಮಾಸ ಎಂದರೇನು? ಅವುಗಳನ್ನು ಪಟ್ಟಿ ಮಾಡಿರಿ. ತತ್ಪುರುಷ ಸಮಾಸ ಎಂದರೇನು? ಅದರಲ್ಲಿ ಸೇರುವ ಎರಡು ಪದಗಳಾವುವು? ತತ್ಪುರುಷ ಸಮಾಸಕ್ಕೆ ಐದು ಉದಾಹರಣೆ ಬರೆದು ವಿಶ್ಲೇಷಿಸಿ ಸೂತ್ರ ಬರೆಯಿರಿ. ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಹಾಗಾದರೆ ಇವತ್ತಿನ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದ ಮಕ್ಕಳು.